ತೀನಂ ಶ್ರೀಕಂಠಯ್ಯನವರು ಬರೆದಂತಹ ಕತೆ ಮಮತೆ ಆ ದಿನ ಅಪರಾಹ್ನ ಎಲ್ಲೆಲ್ಲೂ ಮೌನ ತುಂಬಿತ್ತು ಮಾರಾಟದ ಸರಕನ್ನು ಹೊತ್ತು ಬೀದಿ ಬೀದಿ ಸುತ್ತುವವರ ಕೂಗೂ ಕೂಡ ವಿಶ್ರಮಿಸಿಕೊಳ್ಳುತ್ತಿತ್ತು ಮನೆಯನ್ನು ನನ್ನ ಕಾವಲಿಗೆ ಬಿಟ್ಟು ತುಸು ದೂರದಲ್ಲಿದ್ದ ಪರಿಚಯಸ್ಥರ ಮನೆಗೆ ನನ್ನ ಮಡದಿ ಏತಕ್ಕಾಗಿಯೂ ಹೋಗಿದ್ದಳು ಪಡಸಾಲೆಯಲ್ಲಿ ಆರಾಮ ಕುರ್ಚಿಯ ಮೇಲೆ ಹಾಯಾಗಿ ಹೊರಗಿಕೊಂಡು ಯಾರ ಅಂಕೆಯೂ ಇಲ್ಲದೆ ಮೆಚ್ಚಿನ ಗ್ರಂಥವೊಂದನ್ನು ಓದುವುದರಲ್ಲಿ ನಾನು ಮುಳುಗಿ ಹೋಗಿದ್ದೆನು ಸ್ವಲ್ಪ ಹೊತ್ತಾಯಿತು ಎಳೆಯ ಮಗುವೊಂದು ಎಲ್ಲೋ ಅಳುತ್ತಿರುವಂತೆ ಅವಧಾನದ ಸೆರೆಗಿಗೆ ಅರಿವಿನ ಎಳೆಯೊಂದು ಸೋಕಿ ಓರೆಯಾಯಿತು ಗಾಢ ನಿದ್ರೆಯಲ್ಲಿರುವಾಗ ಒಂದು ಇರುವೆ ಕೈಯ ಮೇಲೆ ಹರಿದು ಹೋದರೆ ಅರೆ ಎಚ್ಚರದಲ್ಲಿ ಅದನ್ನು ಕೊಡಹಿ ಮತ್ತೆ ಮೈ ಮರೆಯುವಂತೆ ರಸಧಾರೆಯನ್ನು ಮತ್ತೆ ಕೂಡಿಸಿಕೊಂಡು ಮುಂದುವರೆದೆನು ಅಳು ನಿಂತಂತೆ ತೋರಲಿಲ್ಲ ಅಲೆಯಲೆಯಾಗಿ ಬಂದು ನನ್ನ ಮನಸ್ಸಿಗೆ ಬಡಿಯತೊಡಗಿತು ಎಂಥ ರಗಳೆಯ ಮಗು ಎಂದು ಬೇಸರಗೊಂಡು ಅವಧಾನದ ರಶ್ಮಿಗಳನ್ನು ಸೆಳೆದು ಬಿಗಿಹಿಡಿದು ಮತ್ತೆ ಪುಸ್ತಕಕ್ಕೆ ಕಣ್ಣನ್ನು ಜೋಡಿಸಿದೆನು ಇದ್ದಕ್ಕಿದ್ದಂತೆ ಮಗುವಿನ ದನಿಯು ಗುರುತು ಕತ್ತಲೆಯ ಮಿಂಚಿನಂತೆ ಅಂತರಂಗಕ್ಕೆ ಹೊಳೆಯಿತು ಅಳುತ್ತಿರುವುದು ನಮ್ಮ ಮಗು ತಾಯಿ ಹೊರ ಹೊರಟಾಗ ಅದು ತೊಟ್ಟಿಲಿನಲ್ಲಿ ನಿದ್ದೆ ಮಾಡುತ್ತಿತ್ತು ಬೇಗ ಹಿಂದಿರುಗಬಹುದು ಎಂದುಕೊಂಡು ಆಕೆ ನನ್ನನ್ನು ಎಚ್ಚರಿಸಿ ಹೋಗಿರಲಿಲ್ಲ ಅಥವಾ ನನ್ನ ಓದಿನ ಮಬ್ಬಿನಲ್ಲಿ ಆಕೆಯ ಮಾತೇ ಕಿವಿಗೆ ಬಿದ್ದಿರಲಿಲ್ಲವೋ ಉಪೇಕ್ಷೆ ಜಿಗುಪ್ಸೆ ಎಲ್ಲವೂ ಚದುರಿಹೋಯಿತು ದಿಗ್ಗನೆದ್ದು ಪುಸ್ತಕವನ್ನು ಒಂದು ಕಡೆ ಎಸೆದು ಒಳಕೊಠಡಿಗೆ ನಾಲ್ಕೇ ದಾಪಿನಲ್ಲಿ ಚಿಮ್ಮಿ ಹೋಗಿ ತೊಟ್ಟಿಲಿನಲ್ಲಿ ಎದ್ದು ಕುಳಿತು ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡೆನು ಿ ಮುದ್ದಿಸಿ ತಿಳಿದ ರೀತಿಯಲ್ಲಿ ಸಂತೈಸತೊಡಗಿದನು ಮಗು ನನ್ನ ತೋಳಿನಲ್ಲಿ ಭದ್ರವಾಗಿ ನಿಂತಿದ್ದರೂ ತೊಟ್ಟಿಲಿನಿಂದ ಮುಗುಚಿಕೊಂಡಿದ್ದರೆ ಏನು ಗತಿ ಎಂಬ ಆತಂಕದಿಂದ ನನ್ನ ಎದೆ ಡವಗುಡುತ್ತಲೇ ಇತ್ತು ಕ್ಷಣಾರ್ಧದ ಹಿಂದೆ ಮನಸ್ಸನ್ನು ಕವಿದಿದ್ದ ಕಾವ್ಯದ ನೆನಪು ಕೂಡ ಉಳಿಯಲಿಲ್ಲ ಕಾವ್ಯದ ನೆನಪು ಕೂಡ ಉಳಿದಿರಲಿಲ್ಲ ಆಹಾ ಮಮತೆಯೇ ಧನ್ಯವಾದಗಳು